ಬ್ಯುಸಿಫೈವಿರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಭಗವಂತ, ಈ ಮನೆ ಕೊಂಡ್ಕೊಂಡಾಗಿಂದ ಒಟ್ಟು 100,000 ಚಿಲ್ಲರೆ ಸಾಲ ಮಾಡಿದ್ದೀನಿ. ರಾಮಯ್ಯ ಬೇಡ ಬೇಡ ಅಂದ್ರು, ಅವನಿಗೆ ಇಟ್ಕೊಂಡಿದ್ದ ದುಡ್ಡನ್ನ ನನಗೆ ಕೊಟ್ಟ. ಇನ್ನು ವೀರೇಶನ ಹತ್ರ 40,000 ಇಸ್ಕೊಂಡಿದ್ದೀನಿ, ಶಂಕರಣ್ಣ 35,000 ಕೊಡ್ತೇನೆ ಅಂತ ಹೇಳಿದ್ದಾರೆ. ಇಲ್ಲೋಡು, ಒಟ್ಟು 105,000 ರೂಪಾಯಿ ಆಗಿದೆ. ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ದೀಯ ಶಿವಪ್ರಸಾದ್? ಹಾ, ಈ ಲ್ಯಾಂಡ್ನ ತಗೊಂಡಿರೋದು ನಾನೇ, ಆದರೂ ಅದಕ್ಕೆ ಕಾರಣ ಆದ ಲಾರ್ಡ್ ನೀನತ್ತಾನೆ. ಸೊ ಲ್ಯಾಂಡ್ ಲಾರ್ಡ್ಗೆ ತೋರಿಸೋದು ಧರ್ಮ ಅಲ್ವಾ? ಇದು ನಿನ್ ಶ್ರಮ ಶಿವಪ್ರಸಾದ್, ನಿನ್ ಪುಣ್ಯದ ಫಲ. ಫಲ ಇದ್ರಲ್ಲಿ ನನ್ನ ಪಾತ್ರ ಏನಿದೆ? ನೀನು ಹೀಗೆ ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆದರೂ ನಾವು ಮನುಷ್ಯರು ಒಳ್ಳೇದಾಗಲಿ ಕೆಟ್ಟದಾಗಲಿ ಎಲ್ಲದಕ್ಕೂ ಭಗವಂತನೇ ಕರಿತೀವಿ. ಸರಿ, ನಿನ್ನ ಪ್ರಕಾರ ಇದು ನನ್ನ ಪರಿಶ್ರಮದ ಫಲ ಅಂತಲೇ ಇಟ್ಕೊಳ್ಳೋಣ. ಆದರೂ ನೀನು ನನ್ನ ಫ್ರೆಂಡ್ ಅಲ್ವಾ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಸರಿ ಸರಿ, ಸ್ನೇಹಿತನಾಗಿ ಒಂದು ಮಾತು ಹೇಳ್ತೀನಿ ಹೇಳ್ತೀನಿ. ಇಷ್ಟೆಲ್ಲ ಖರ್ಚು ಯಾಕೆ ಶಿವಪ್ರಸಾದ್? ಹೇಗಿದ್ರು ನೀವು ಈ ಮನೆಯಲ್ಲೇ ಇರ್ತೀರಾ, ಈ ಮನೆಗೆ ಗೃಹ ಪ್ರವೇಶ ಅಂತ ಯಾಕೆ, ಯಾಕೆ ಈ ಹೋಮ ಹವನ ಅಂತ ಯಾಕೆ ಬೇಕಿತ್ತು? ಇದೆಲ್ಲ ಮಾಡದೇ ಇದ್ದಿದ್ರೆ ಸ್ವಲ್ಪ ಖರ್ಚಾದ್ರೂ ಉಳಿದಿರೋದು. ಭಗವಂತ, ನೀನು ಯಾವಾಗಲೂ ನಿನ್ನ ದೃಷ್ಟಿಕೋನದಲ್ಲೇ ಮಾತಾಡ್ತೀಯ. ನಾವು ಮನುಷ್ಯರ ದೃಷ್ಟಿಯಲ್ಲಿ ಏನಿರುತ್ತೆ ಅಂತ ಹೇಳ್ತೀನಿ ಕೇಳು. ಭಗವಂತ ಮನಸ್ಸಲ್ಲೇ ಇರ್ತಾನೆ, ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಕೊಡ್ತಾನೆ. ಇಲ್ಲಿ ಪಾಪ ಪುಣ್ಯಕ್ಕೆ ಎಲ್ಲಕ್ಕೂ ನಾವೇ ಜವಾಬ್ದಾರಿ ಅಂತ ನೀನು ಎಷ್ಟೇ ಹೇಳಿದ್ರು ನಿನ್ನನ್ನು ಪೂಜೆ ಮಾಡೋದ್ರಲ್ಲಿರೋ ಆನಂದ ಬೇರೆ ಯಾವುದ್ರಲ್ಲೂ ಇಲ್ಲ. ಒಂದ್ಸರಿ ನಿನ್ನ ಮುಂದೆ ದೀಪ ಹಚ್ಚಿ ಭಕ್ತಿಯಿಂದ ಕಣ್ಣು ಮುಚ್ಚಿ ಕೈ ಮುಗಿದು ನೀನೇ ಎಲ್ಲ ನಿಂದೇ ಎಲ್ಲ ಅಂತ ಹೇಳ್ಕೊಳ್ಳೋದಿದೆಯಲ್ಲ, ಅದು ಅದು ನಿಜವಾದ ಸುಖ. ಅದನ್ನ ಮ್ಯಾಚ್ ಮಾಡೋ ವಿಷಯ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಇಷ್ಟು ದಿನ ನಿನ್ನ ಬಾಡಿಗೆ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದೆ, ಆದರೆ ಈಗ ನನ್ನ ಸ್ವಂತ ಮನೆಯಲ್ಲಿ ಇಟ್ಟು ಪೂಜಿಸ್ತೀನಿ. ಆ ಸಂಭ್ರಮ ಇದೆಯಲ್ಲ, ಅದನ್ನು ಮಾತಲ್ಲಿ ಹೇಳ್ಕೊಳಕ್ಕಾಗೋದಿಲ್ಲ. ಅದೆಷ್ಟಾದರೂ ಖರ್ಚಾಗಲಿ, ಏನೇ ಸಾಲ ಆಗಲಿ, ಒಟ್ಟಿನಲ್ಲಿ ನಿನಗೆ ಮಾಡಿಸ್ಬೇಕಾಗಿರೋ ಪೂಜೆ ಹೋಮ ಎಲ್ಲ ನನ್ನ ಶಕ್ತಿ ಮೀರಿ ಮಾಡಿಸ್ತೀನಿ. ಮಾಡಿಸ್ದೆ ಅನ್ನೋ ಸಾರ್ಥಕತೆ ಇದೆಯಲ್ಲ, ನನಗಷ್ಟು ಸಾಕು. ಹಾ, ನಿಮ್ಮ ದೈವ ರಹಸ್ಯ ಇರುತ್ತಲ್ಲ, ಹಾಗೆ ಇದು ಭಕ್ತರ ರಹಸ್ಯ. ಯಾಕೆ ಅಂತ ನೀನು ಕೇಳಬಾರ್ದು, ಯಾಕೆ ಅಂತ ನಾನು ಹೇಳಬಾರ್ದು. ಓಕೆ? ನಿನಗೆ ಆನಂದ ಸಿಗುತ್ತಲ್ವಾ, ನಿನಗೆ ಅದರಲ್ಲಿ ನೆಮ್ಮದಿ ಸಿಗುತ್ತಲ್ವಾ, ನಿನ್ನ ಮನಸ್ಸಿಗೆ ಅನಿಸ್ದಾಗ ಮಾಡು, ನಿನ್ನ ಜೊತೆಗೆ ನಾನು ಇರ್ತೀನಿ. ಹಾ, ಬರೀ ಬಾಯಿ ಮಾತಿಗೆ ಹೇಳೋದಲ್ಲ, ಜೊತೆ ಇರಲೇಬೇಕು. ಸ್ವಲ್ಪ ತಡಿ ಭಗವಂತ, ನಿನ್ನ ವಾಟ್ಸಪ್ ನಂಬರ್ ಹೇಳು, ಮೊಬೈಲಲ್ಲಿ ಸ್ಟೋರ್ ಮಾಡಿಕೊಂಡು ಗೃಹ ಪ್ರವೇಶದ PDF ಕಳಿಸ್ತೀನಿ. ಓ, ನೀನೇ ಬರ್ಕೊಡ್ತೀಯಾ? ಸರಿ ಸರಿ. ಭಗವಂತ, ವಾಟ್ಸಪ್ ನಂಬರ್ ಕೇಳಿದ್ರೆ 0 ಬರೆದು ಬಿಟ್ಟಿದ್ಯಾ? 0? ನಾನು ಶೂನ್ಯ ಸ್ಥಿತಿಯಲ್ಲಿ ಇರೋನಲ್ವ ಶಿವಪ್ರಸಾದ್, ಅಂದಮೇಲೆ ನನ್ನ ಸಂಖ್ಯೆನೂ ಅದೇ ಅಲ್ವಾ? ಶೂನ್ಯ. ನೀನು ಸೃಷ್ಟಿ ಮಾಡಿರೋ ಇಡೀ ಬ್ರಹ್ಮಾಂಡ ಅಡಗಿರೋದೆ ಈ ಶೂನ್ಯದಲ್ಲಿ. ಇದರೊಳಗಿರೋ ನಮ್ಮನ್ನ ಬಂಧನಗಳಿಂದ ಸುತ್ತು ಬಿಡ್ತೀಯ. ನಾವು ಅದೇ ನಮ್ಮ ಸ್ವತ್ತು ಅನ್ಕೊಂಡು ಏನೇನೋ ಕನಸುಗಳು ಕಟ್ಕೊಂಡ್ಬಿಡ್ತೀವಿ, ಆದರೆ ಯಾವುದೂ ಶಾಶ್ವತ ಅಲ್ಲ ಅಂತ ಆ ಬಂಧನದಿಂದ ನಮ್ಮನ್ನ ಬಿಡಿಸ್ತೀಯ. ನಾವು ಎಷ್ಟೇ ಸಂಪಾದಿಸಿದ್ರು ಕಡೆಗೆ ಎಲ್ಲವೂ ಶೂನ್ಯ ಅಂತ ತೋರಿಸಿ ಮತ್ತೆ ನಿನ್ನ ಹೃದಯ ಗರ್ಭದೊಳಗೆ ನಮ್ಮನ್ನ ಸೇರಿಸ್ಕೋತೀಯ. ಭಗವಂತ, ಇನ್ವಿಟೇಷನ್ ಕೊಡೋಕೆ ಅಂತ ನಿನ್ನ ನಂಬರ್ ಕೇಳಿದೆ. ಶೂನ್ಯ ಅಂತ ಬರೆದು ಯಾರ್ದು ಎಷ್ಟೇ ನಂಬರ್ ಇದ್ರು ಅವರೆಲ್ಲರ ನಂಬರು 0 ಅಂತ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತ. ಆದರೂ ಭಗವಂತ, ನಾಳೆ ನಮ್ಮ ಮನೆ ಗೃಹ ಪ್ರವೇಶ, ನಿನ್ನ ಆಶೀರ್ವಾದದಿಂದ
ಈ ಮನೆ ತಗೊಂಡಿದ್ದೀನಿ. ಈ ಗೃಹ ಪ್ರವೇಶಕ್ಕೆ ನೀನೇ ಮುಖ್ಯ ಅತಿಥಿಯಾಗಿ ಬರಬೇಕು ಅನ್ನೋದು ನನ್ನ ಆಸೆ. ಬರ್ತೀಯ ತಾನೆ? ಖಂಡಿತ ಬರ್ತೀನಿ ಶಿವಪ್ರಸಾದ್. ಹಾಗಂತ ಮಾತು ಕೊಡು. ಅದು ನೀನ್ ನನಗೆ ಅಂತ ಕೊಟ್ಟಿದ್ದ ದುಡ್ಡಲ್ಲಿ ನಾನು ನಿನಗೆ ಅಂತ ಸೀರೆ ತಂದ್ಬಿಟ್ಟೆ. ಸ್ಯಾರಿ ತಂದ್ಬಿಟ್ಟೆ. ಸ್ಯಾರಿ ಸಾರಿ ನಿಲ್ಸಿ ಮೊದಲು. ಅಯ್ಯೋ ಇದಾಗ್ರಿ, ಸೀರೆ ತಂದ್ಕೊಡಲ್ಲ ಸೀರೆ ತಂದ್ಕೊಡಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ದೆ. ಈಗ ಸೀರೆ ತಂದ್ಕೊಟ್ಟಿದ್ದೀನಿ, ಮುಖ ಆ ಕಡೆ ತಿರುಗಿಸ್ಕೋತಾ ಇದೆಯಾ? ಅದು ನಿನ್ನ ಎಕ್ಸ್ಪ್ರೆಷನ್ನು ಬೇರೇನೋ ಎಕ್ಸ್ಪ್ರೆಸ್ ಮಾಡೋ ಥರ ಇದೆ. ವಾಟ್ ಈಸ್ ದ ಮ್ಯಾಟರ್ ರೀ? ನೀವು ಕಣ್ಣು ಮುಚ್ಕೊಳ್ಳಿ. ಹ್ಞೂ ಏನಿದು? ಅದು ನನಗೆ ಮೊದಲೇ ಗೊತ್ತಿತ್ತು ನಿಮ್ಗೆ ನಿಮಗೆ ಅಂತ ಏನು ಮಾಡ್ಕೊಳ್ಳಲ್ಲ ಅಂತ. ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಆಗಿರೋದನ್ನೆಲ್ಲ ಪಟ್ಟಿ ಮಾಡಿ ಅಂತ ಹೇಳಿದ್ರೆ ಮನೆ ಮಕ್ಕಳು ಮಾವ ನಾನು ಕೆಲಸ ಅಂತೆಲ್ಲ ಪಟ್ಟಿ ಮಾಡಿ ಕೊನೆಯಲ್ಲಿ ನಿಮ್ಮ ಹೆಸರು ಬರ್ಕೋತೀರಾ ಅಂತ. ಅದಕ್ಕೆ ನೀವು ಸೀರೆ ತಗೋ ಅಂತ ಕೊಟ್ಟಿದ್ರಲ್ಲ ದುಡ್ಡು, ಆ ದುಡ್ಡಲ್ಲಿ ನಿಮಗೆ ಅಂತ ಶರ್ಟು ಪಂಚೆ ತಗೊಂಡ್ಬಂದಿರಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.